ಅಲ್ಲಿ ಸರ್ಕಾರದ ವಿರುದ್ಧವಾಗಿ ಅನೇಕ ಬೆಂಚಿ ಇತ್ತು ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿ ಗೌರ್ಮೆಂಟ್ ಏನಾದರೂ ಅಲ್ಲಿ ಆಂಟಿ ಇನ್ಕಂಬೆನ್ಸಿ ಇತ್ತು, ಅದರಿಂದ ಕಾಂಗ್ರೆಸ್ ಗೆಜ್ಜಿದೆ ಅಂತಕ್ಕಂಥದ್ದು ಇತ್ತು. ಇಲ್ಲಿ ಗುಜರಾತ್ನಲ್ಲಿ ಭಾಳ ಆಪ್ ಪಾರ್ಟಿ ಭಾಳ ಖರ್ಚು ಮಾಡಿದ್ದಾರೆ. ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಬಿಜೆಪಿನೇ ಫಂಡ್ ಮಾಡಿದೆ ಆಪ್ ಪಾರ್ಟಿಗೆ ಅಂತ, ಬಿಜೆಪಿನೇ ಫಂಡ್ ಮಾಡಿದೆ ವೋಟ್ ಡಿವೈಡ್ ಮಾಡಲಿ, ಕಾಂಗ್ರೆಸ್ ಡಿವೈಡ್ ಮಾಡಲಿ ಅಂತೇಳಿ ಮಾಡಿದೆ. ಸೊ ಹಂಗಾಗಿ ಆಪ್ ಪಾರ್ಟಿ ನಿಂತ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಹೌದು, ಇಶ್ಯೂಸೇ ಡಿಫ್ರೆಂಟು. ಸ್ಟ್ರಾಂಗ್ ಆಂಟಿ ಇನ್ಕಂಬೆನ್ಸಿ ಎಗ್ನೆಸ್ಟ್ ಬಿಜೆಪಿ ಗೌರ್ಮೆಂಟ್, ಕರಪ್ಷನ್, ನಾನ್ ಪರ್ಫಾರ್ಮೆನ್ಸ್, ಮಾಲ್ ಅಡ್ಮಿನಿಸ್ಟ್ರೇಷನ್ ಭಾಳ ಕೆಟ್ಟದಾಗಿದೆ ಇಲ್ಲಿ ಕರ್ನಾಟಕದಲ್ಲಿ. ಯಾವುದೇ ಪ್ರಾಜೆಕ್ಟ್ ಕ್ಲಿಯರ್ ಆಗಬೇಕಾದ್ರೆ ಲಂಚ ಇಲ್ದೇನೆ ಪರ್ಸೆಂಟೇಜ್ ಕೊಡದೇನೆ ಆಗಲ್ಲ. 40% ಕಮಿಷನ್ನು ಗುಜರಾತ್ನಲ್ಲಿದೆ ಅಂತ ಹೇಳಿದ್ದೀರಾ, ಇಲ್ಲಿ ಬಂದು ರಾಹುಲ್ ಗಾಂಧಿ ಅವರು ಪಾದಯಾತ್ರೆಯಲ್ಲಿ ಇದ್ರಲ್ಲ, ಹಾಗಾಗಿ 2 ದಿನ ಹೋಗಿದ್ದಾರೆ ಅಷ್ಟೇ, ಹೆಚ್ಚು ಕ್ಯಾಂಪೇನ್ ಮಾಡೋಕ್ಕಾಗಲಿಲ್ಲ. ಹಿಂದೆ ಖರ್ಗೆ ಅವರು ಹೋಗಿದ್ರು, ನಾವು ಸುಮ್ಮನೆ ಇದ್ರು ಗೆಲ್ತೀವಿ, ನಾವು ತಂತ್ರಗಾರಿಕೆ ಸುಮ್ಮನೆ ಇದ್ರು ಗೆಲ್ತೀವಿ. ಏನಿಲ್ಲ ಅಲ್ಲೇ ಇದೆಯಲ್ಲ ಡೆಲ್ಲಿನಲ್ಲೇ ಇರ್ತದೆ, ಅಲ್ಲೇ ಅವರಲ್ಲ ವಾಚ್ ಡೆಲ್ಲಿ ವಾಚ್ ಎಲ್ಲಿರೋದು ವಾಸ ಮಾಡ್ತಾರೆ ಅವ ಎಲ್ಲಿ ಹೊರಟೈತದು